ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಕನಸು ಕಾಣುವಂಥ ಅವಕಾಶ ಯಾಕೆಂದರೆ ದೊಡ್ಡ ದೊಡ್ಡ ಕನಸು ಕಾಣುವಂಥದ್ದು ನಿಮ್ಮ ಸಾಮರ್ಥ್ಯಕ್ಕಿಂತ ಜಾಸ್ತಿ ಕನಸು ಕಾಣಬೇಕು ಅಂತ ಅನಿಸುತ್ತೆ ಸಹಜ ಆದರೆ ಜ್ಯೋತಿಷ್ಯ ಹೇಳೋಂಥದ್ದು ತಮ್ಮ ತಮ್ಮ ಸಾಮರ್ಥ್ಯ ಕಣ್ಗುಣ ಸಾಧನೆ ಮಾಡಬೇಕು ಅಂತ ಓವರ್ ಆ್ಯಂಬಿಷನ್ ಮೇಲಿಟ್ಟು ಅನ್ಎಕ್ಸ್ಪೆಕ್ಟೆಡ್ ಫೇಲ್ಯೂರ್ಸ್ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ಸ್ ಫೇಲ್ಯೂರ್ ಅಂತಂದರೆ ಕೆಳಗಡೆನೇ ಬೀಳಬೇಕು ಅಂತೇನಿಲ್ಲ ನಿಮಗೆ ಫೇಲ್ಯೂರ್ ಯಾವ ರೀತಿ ಬರ್ಬೋದು ಅಂದರೆ ಸಕ್ಸಸ್ ಆದರೂ ಕೂಡ ಅದಕ್ಕೆ ಒಂದಷ್ಟು ಕಾಂಟ್ರವರ್ಸಿ ಅಂಟ್ಕೊಂಬಿಟ್ರೆ ಆ ಸಕ್ಸಸ್ಗೆ ಬೆಲೆ ಇರೋಲ್ಲ ಸೊ ನಾನ್ ಕಾಂಟ್ರವರ್ಷಿಯಲ್ ಅಥವಾ ಅನ್ಕಾ ಕಾಂಟ್ರವರ್ಷಿಯಲ್ ಲೆಸ್ ಸಕ್ಸಸ್ ಆದರೆ ಭಾಳ ಒಳ್ಳೆಯದು ಸ್ವಲ್ಪ ಓವರ್ ಎಸ್ಟಿಮೇಟ್ ಮಾಡ್ತಿರ್ತೀರ ನಿಮ್ಮನ್ನು ನೀವು ಬೇರೆಯವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡುವಂಥ ಸ್ವಭಾವ ಇರುತ್ತೆ ಏನಾಗೋಲ್ಲ ಬಿಡು ನೋಡೇ ಬೇಡೋಣ ಅನ್ನೋ ಒಂದು ಬಂಡ ಧೈರ್ಯ ನಿಮ್ಮನ್ನು ಕಾಡಬಹುದು ದಯವಿಟ್ಟು ಅದರಿಂದ ದೂರ ಇರಿ ಡೋಂಟ್ ಬಿ ಎ ವಿಕ್ಟಿಮ್ ಆಫ್ ಸೆಲ್ಫ್ ಓವರ್ ಅಸೆಸ್ಮೆಂಟ್ ನಿಮ್ಮ ನೀವು ತುಂಬ ಓವರಾಗಿ ಅಸೆಸ್ ಮಾಡಿಕೊಂಡು ಸಮಸ್ಯೆಗಳನ್ನು ತಂದ್ಕೊಬೇಡಿ ಜೊತೆಗೆ ಆರೋಗ್ಯದ ಬಗ್ಗೆ ಗಮನ ಕೊಡಿ ಸಡನ್ನಾಗಿ ಹೆಲ್ತ್ ಅಪ್ಸೆಟ್ ಆಗಬಹುದು ಜೊತೆಗೆ ಊಟದ ವಿಚಾರದಲ್ಲಿ ಹುಷಾರಾಗಿರಿ ವಿಷಪ್ರಾಶನ ಆಗಬಹುದು ಅಂತಿದೆ ಆಗಲೇಬೇಕಾ ಗೊತ್ತಿಲ್ಲ ಅಂದರೆ ಫುಡ್ ಪಾಯ್ಸನಿಂಗ್ ಆಗಿರ್ಬೋದು ಊಟ ಮಾಡಿ ತೊಂದರೆ ಆಗಿರ್ಬೋದು ಏನೋ ತಿಂದೆ ಕೆಲವು ಕಡೆ ಇದೆ ಗೊತ್ತಿಲ್ಲ ಮದ್ದು ಹಾಕೋದು ಅಂತಿರುತ್ತೆ ಏನೋ ಸೇರಿಸಿ ಕೊಟ್ಬಿಡ್ತಾರೆ ತಿಂತೀರಾ ಹೊಟ್ಟೆ ಅಂದರೆ ಹೇಳೋಕ್ಕಾಗಲ್ಲ ಅಂದರೆ ಹೊಟ್ಟೆ ನೋವು ಹಿಂಸೆ ಒಂಥರ ಕಷ್ಟ ನಿಮ್ಮ ಎನರ್ಜಿ ಡೌನ್ ಆಗುವಂಥ ಅವಕಾಶ ಇರುತ್ತೆ ಅಂದರೆ ನೇರವಾಗಿ ಹೇಳ್ಬಿಡ್ತೀನಿ ನಿಮ್ಮ ಪಾಸಿಟಿವ್ ಎನರ್ಜಿನ ಡಿಸ್ಟರ್ಬ್ ಆಗ ಮಾಡುವಂತಹ ಘಟನೆಗಳು ಮತ್ತು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬರ್ಬೋದು ಹುಷಾರಾಗಿರಿ ಇಷ್ಟೇ ಯಾಕಂದರೆ ಅದು ತುಂಬ ಆಗಿ ಹೇಳೋದು ಏನೋ ತಪ್ಪು ತಿಳ್ಕೊಳ್ತಾರೆ ಸೊ ನಮ್ಮ ಇತಿಮಿತಿ ಒಳಗಡೆ ಜ್ಯೋತಿಷ್ದಲ್ಲಿ ಏನಿದೆ ನಿಮ್ಮನ್ನು ಎಚ್ಚರಿಸಬೇಕು ಎಚ್ಚರಿಸ್ತಾ ಇದ್ದೀವಿ ಇಂದ ಇದ್ದರೆ ನಿಮಗೆ ಲಾಭ ಸೊ ಜ್ಯೋತಿಷಿ ಕೆಲಸನೇ ಆ್ಯಂಟಿಸಿಪೇಟಿಂಗ್ ದ ಡೇಂಜರ್ ಆರ್ ಆ್ಯಂಟಿಸಿಪೇಟಿಂಗ್ ದ ಪ್ರಾಬ್ಲಮ್ ಇನ್ ಅಡ್ವಾನ್ಸ್ ಆ್ಯಂಡ್ ರಿಮೆಂಬರ್ ಮಾಡ್ರನ್ ಪ್ರಾಬ್ಲಮ್ ನೀಡ್ಸ್ ಮಾಡ್ರನ್ ಸೊಲ್ಯೂಷನ್ ನಾವು ಜ್ಯೋತಿಷ್ಯ ಕಲಿಸ್ಬಿಟ್ಟಿದ್ದೀವಿ ಅಂದ್ ಮಾತ್ರಕ್ಕೆ ಎಲ್ಲ ಗೊತ್ತು ಅಂದ್ ಮಾತ್ರಕ್ಕೆ ನಮ್ಗೆ ಸಮಸ್ಯೆ ಬರಲ್ಲ ಅಂತಲ್ಲ ಜ್ಯೋತಿಷ್ಯದಲ್ಲಿ ಒಂದಿದೆ ಏನು ಅಂದರೆ ಪ್ರಾರಬ್ಧ ಕರ್ಮ ಕೆಲವುದನ್ನು ಅನುಭವಿಸಲೇಬೇಕು ಫೇಟ್ ಫ್ರೀ ವಿಲ್ ಕೆಲವುದನ್ನ ಪೋಸ್ಟ್ಪೋನ್ ಮಾಡ್ಬೋದು ಅಥವಾ ಅದ್ರ ಇಂಟೆನ್ಸಿಟಿನ ಅವಾಯ್ಡ್ ಮಾಡ್ಬೋದು ಸೊ ಧನುರಾಶಿಯವರು ತಗೊಳ್ಳೋ ನಿರ್ಧಾರದ ಮೇಲೆ ನಿಮ್ಮ ಜೀವನ ನಿಂತಿರುತ್ತೆ ಹಿತಶತ್ರುಗಳ ಬಾಧೆ ಜಾಸ್ತಿ ಹಾಗಾಗಿ ನೀವು ಸಫರ್ ಮಾಡುವಂಥದ್ದು ಎಕ್ಸ್ಟರ್ನಲ್ ಎನಿಮಿಸ್ಗಿನ ಜಾಸ್ತಿಯಾಗಿ ಇಂಟರ್ನಲ್ ಎನಿಮೀಸ್ ಅವ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕು ಅಂತ ವೈಯಕ್ತಿಕವಾಗಿ ಬರಬೇಕು ಯಾಕೆಂದರೆ ನಾವು ಹೇಳ್ತಿರೋದೆಲ್ಲ ಜನರಲೈಸ್ಡ್ ಆಗಿ ನಿಮ್ಗೆ ಏನಾದರೂ ತಿಳ್ಕೊಬೇಕು ಅಂತಂದರೆ ಅಪಾಯಿಂಟ್ಮೆಂಟ್ ತೊಗೋಬೇಕು ಜ್ಯೋತಿಷಿಗಳಿಗೆ ಟೈಮ್ ಕೊಡಬೇಕು ಅವ್ರ ಹತ್ರ ಹೋಗಿ ನಿಮ್ಮ ಜೀವನದಲ್ಲಿ ನಡೆದಿರೋ ಘಟನೆಗಳನ್ನು ಹೇಳಬೇಕು ಅಂದರೆ ಮೆಂಟಲ್ ಸ್ಟ್ಯಾಟಸ್ ಎಕ್ಸಾಮು ಆಗಬೇಕು ಇನ್ನೊಂದು ಕೇಸ್ ಹಿಸ್ಟ್ರಿ ಸ್ಟಡಿನೂ ಆಗಬೇಕು ಆವಾಗ ಜ್ಯೋತಿಷ್ಯಕ್ಕೆ ಚೆನ್ನಾಗಿ ಆ್ಯಕ್ ಆ್ಯಕ್ಯುರೇಟಾಗಿ ನಾವು ರಿಸಲ್ಟ್ ಹೇಳ್ಬೋದು ಕೆಲವರು ಫೋನ್ ಮಾಡಿಬಿಟ್ಟು ನನ್ನ ಇದು ಈ ಥರ ಸಿಚುವೇಶನ್ ಇದೆ ಹೇಳಿ ಏನು ಮಾಡಬೇಕು ಅಂತ ನೇರವಾಗಿ ಕೇಳ್ತಾರೆ ಇನ್ನು ಕೆಲವರು ನಾನು ಏನೋ ಮಾಡಬೇಕು ಅಂತಿದ್ದೀನಿ ಅದಾಗುತ್ತಾ ಏನೋ ಮಾಡಬೇಕು ಅಂತ ಅಂದ್ಕೊಂಡಿರೋರು ನೀವು ಅದಾಗುತ್ತಾ ಇಲ್ವಾ ಅಂತ ಹೇಳೋ ಅಷ್ಟು ಜ್ಞಾನ ನಾರ್ಮಲ್ಲಾಗಿ ಬೇಡ ಅಂತ ಅತಿಯಾಗಿ ನಾವೇನಾದ್ರು ಬುದ್ಧಿವಂತಿಗೆ ಉಪಯೋಗಿಸಿದ್ರೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಒಂದು ಆಶ್ಚರ್ಯಕರ ಸಂಗತಿ ಏನು ಅಂದರೆ ಇವತ್ತು ಬುದ್ಧಿವಂತ ಜಾಸ್ತಿ ಸಫರ್ ಮಾಡ್ತಿರೋದು ಉದಾಹರಣೆಗೆ ತುಂಬ ಓದಿರ್ತಾರೆ ಆದರೆ ವೈಯಕ್ತಿಕ ಜೀವನದಲ್ಲಿ ಹೇಗೆ ನಡ್ಕೋಬೇಕು ಅಂತ ಗೊತ್ತಿರಲ್ಲ ಯಾಕೆ ಅಂತಂದರೆ ಈ ಮಾಧ್ಯಮದ ಮೂಲಕ ಒಂದು ಹೇಳ್ತೀನಿ ಜ್ಯೋತಿಷ್ಯ ಇಸ್ ನೋತಿಂಗ್ ಬಟ್ ಟ್ರೈನಿಂಗ್ ಟ್ರೈನಿಂಗ್ ಯುವರ್ ಮೈಂಡ್ ಟ್ರೈನಿಂಗ್ ಯುವರ್ ಬಾಡಿ ಟ್ರೈನಿಂಗ್ ಯುವರ್ ಸೆಲ್ಫ್ ಇದು ದೇಹ ಬುದ್ಧಿ ಮನಸ್ಸು ಮತ್ತು ಆತ್ಮತನಕ ಕನೆಕ್ಟ್ ಆಗುವಂಥ ಒಂದು ಸಬ್ಜೆಕ್ಟ್ ಇದೆ ಅದು ಅಷ್ಟಾಲಜಿ ನಿಮ್ಮ ಆತ್ಮಬಲ ಎಷ್ಟಿದೆ ಸೊ ಈಗ ನಿಮ್ಮ ಆತ್ಮಬಲ ಎಷ್ಟಿದೆ ಅಂತ ವೃಶ್ಚಿಕ ರಾಶಿಯವರೆಗೆ ತಿಳ್ಕೊಳ್ಳೋಂಥ ಸಮಯ ಆತ್ಮಬಲ ಮತ್ತು ಮನೋಬಲ ಎರಡನ್ನೂ ಕೂಡ ಈಗ ನೀವು ಅದರ ಒಂದು ನಿಜವಾದ ಸ್ವಾದವನ್ನು ಅನುಭವಿಸ್ತಾರೆ ನಿಜವಾಗ್ಲೂ ನಿಮ್ಮ ಕೆಪಾಸಿಟಿ ಟ್ಯಾಲೆಂಟ್ ಗೊತ್ತಾಗೋದು ಇನ್ನು ಎಂಟು ತಿಂಗಳಲ್ಲಿ ಇನ್ನು ಎಂಟು ತಿಂಗಳಲ್ಲಿ ನೀವೇನಾದರೂ ಎಸ್ಟ್ಯಾಬ್ಲಿಷ್ ಆದರೆ ಭಾಳ ಒಳ್ಳೆಯದು ಇಲ್ಲಾಂದರೆ ಇನ್ನೊಂದು ಎರಡು ವರ್ಷ ಕಾಯಬೇಕಾಗುತ್ತೆ ಇನ್ನು ಎಂಟು ತಿಂಗಳು ನಿಮ್ಮ ಜೀವನದಲ್ಲಿ ಬಹಳ ಅಮೂಲ್ಯವಾದಂಥ ಸಮಯ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ